जन अड्डा मत अतिक्रमण बेरे बेरे जगह अल्ली बेरे जगह फुटपा जन ओडाड़क अंगड़ी हक साकु अड़चने आ रीतल ना मत नगर सभा सेरको इपत् दिवस आता ना हे वीत मुंत अदेवत नावे सेरको इडी सिटी सर्वे माता यहाँ प्लेसली ट्राफिक जाम आगते यहाँ ना टू वीलर पार्किंग को फोर वीलर को आटो स्टैंड गूड्स वेहिकल एलबू अवंतद वो ना प्रारंभिक हंत सर्वे अंत रीति एलू सीरी अदे नगर जनते स्पंदने याकंद्रे मन मुद्दे गाड़ी निल्बू एल सामर्थवतर आ किराणी अंगड़ी मुदे गाड़ी निल्बू बयसर अब आक्चुअली वाले याकंद्रे बेंगलूरु सिटी किलोमीटर पार्किंग मैं होती है नाक कड़ू जन अस्टिटी ना हाँ आ रीतिया ट्राफिक तौरे भाड़ आगता है अदे सार्वजनिक अरी मूडसोता निगदीप स्थल पार्किंग नाड़े अदन मान्य डीसी साहेब अनुमोदन गेजे नोटिफिकेशन अब कानून अंत ना ओएस रोड वन वे कहे स्टार्टी हंत हंत ना आगे सार्वजनिक सहकार बहुत मुख्य याकंद्रे ऊर वो स्वच्छू सुंदर इकोरे ऊरी वाले हेसर बरबे ट्राफिक सिसमे मेन मोदी यारो ऊरी बंद अद्ले कैलप पोलिस व्यवस्था नोड़े आदि ज इली जनू ऐन रही ट्राफिक सेन्से जनता यारो बेरवे अदे अवेलू आगे सार्वजनिक सहकार भाला मुख्य नावे कानून अद्ने पाली के ना नि मुख्य सार्वजनिक वनती निगदीप स्थल पार्किंग मत स्वल्प अंगड़ी मुखट हूँ पार्किंग स्थल एलिता निल्स हादसे भाला चंद अंद चंद का ऊर हाँ एलू कूड़ा वो ಹೊಂದಾಣಿಕೆ ರೀತಿಯಲ್ಲಿ ಹೋದಾಗ ಮಾತ್ರ ಈ ಒಂದು ಸುಗಮ ಸಂಚಾರ ವ್ಯವಸ್ಥೆ ಜಾರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಇವತ್ತು ನಾವೇನು ಸರ್ವೆ ಮಾಡ್ತಾ ಇದೀವಿ ಮುಂದಿನ ದಿವಸಗಳಲ್ಲಿ ಮತ್ತೆ ಫಿಕ್ಷನ್ ಆದ ನಾವೆಲ್ಲ ತಮ್ಮ ಟಿ ವಿ ಮಾಧ್ಯಮದವರು ಪೇಪರ್ದವೆಲ್ಲ ಕೊಡ್ತೀವಿ ಅದನ್ನು ಮತ್ತೆ ಸಾಕಷ್ಟು ಸಾರ್ವಜನಿಕರಿಗೆ ಪ್ರಚಾರ ಪಡಿಸ್ತೀರಂತ ತಾವು ಅದಕ್ಕೆ ಇಂಥ ವಿಷಯಗಳನ್ನು ತಾವು ಕೂಡ ಜಾಸ್ತಿ ನೀವು ಆಗಾಗ ಗಮನಕ್ಕೆ ತಂದರೆ ಅಥವಾ ನೀವು ಕೆಲವು ಸಜೆಷನ್ಸ್ ಕೊಡಬಹುದು ನಮ್ಮ ಪೊಲೀಸಿಗೆ ನಗರಸಭೆಯವರಿಗೆ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಇಲ್ಲಿ ಬಹಳ ಇದಾಗುತ್ತೆ ಅಂತವೇನೇ ಸಜೆಷನ್ಸ್ ಇದ್ರೂ ಕೂಡ ತಾವೇನು ಅಂತವೇನಾದರೂ ಮಾಹಿತಿ ಕೊಟ್ಟರೆ ಅದನ್ನು ಕೂಡ ನಾವು ಅಳವಡಿಸಿಕೊಳ್ಳುತ್ತೇವೆ ಅಂತ ಮಾತನ್ನು ಹೇಳಿ ಇವತ್ತೆಲ್ಲ ನಾವು ಸರ್ವೇನ್ ಮಾಡ್ತಾ ಇದೀವಿ ಮತ್ತೆ ನಿಮಗೆ ಅದರ ಬಗ್ಗೆ ಏನು ಹೇಳಬೇಕು ಅಂತ ಮುಂದೆ ಮತ್ತೆ ನಾವು ತಿಳಿಸ್ತೀವಿ ಎಸ್ಪಿ ಸಾಹೇಬರು ಮತ್ತು ಸಿಪಿ ಸಾಹೇಬರು ಮತ್ತು ನಮ್ಮ ಸಂಚಾರಿ ಪೊಲೀಸ್ ಇಲಾಖೆ ಜೊತೆಗೆ ನಗರಸಭೆ ಎಲ್ಲರೂ ನಾವು ಜಂಟಿಯಾಗಿ ಮೊದಲಿಗೆ ಪ್ರಾಥಮಿಕ ಒಂದು ಅಬ್ಸರ್ವೇಷನ್ ಮಾಡ್ತಾ ಇದೀವಿ ಇವತ್ತು ನಾವು ಇವತ್ತು ನಾಳೆ ಕಂಟಿನ್ಯೂ ಆಗಿ ಮೇನ್ ರೋಡ್ಸು ಸಬ್ ರೋಡ್ಸು ಮೇನ್ ಸರ್ಕಲ್ ಇವು ನಾವು ವಿಭಾಗವಾರು ಮಾಡಿಕೊಂಡು ಏನು ಪ್ರೆಸೆಂಟ್ ಇದೆ ಸಿಚುಯೇಷನ್ ಇದನ್ನು ಯಾವ ರೀತಿ ಬದಲಾವಣೆ ಮಾಡಬಹುದು ಜೊತೆಗೆ ಇದನ್ನು ಸಾರ್ವಜನಿಕ ಸಹಕಾರನ ಯಾವ ರೀತಿ ತಿಳಿಸ್ಕೊಳ್ಬೇಕು ಅನ್ನೋ ಬಗ್ಗೆ ನಾವು ಅದಕ್ಕೊಂದು ಸಿಸ್ಟಮಿಕ್ ಪ್ಲಾನ್ ಮಾಡ್ತಿದ್ದೀವಿ ಅದಕ್ಕೆ ಮಾಧ್ಯಮ ಮಿತ್ರರಿಗೂ ನಾವು ವಿನಂತಿ ಮಾಡ್ತೀವಿ ಜೊತೆಗೆ ಇಲ್ಲಿರುವಂತ ಸಂಘ ಸಂಸ್ಥೆಗಳು ಮತ್ತು ಪ್ರಜ್ಞಾವಂತ ನಾಗರಿಕರು ದಯಮಾಡಿ ತಮ್ಮ ಸಲಹೆ ಸೂಚನೆ ಏನಿದ್ರೂ ನಮ್ಮ ಪೊಲೀಸಿಗೆ ಇಲಾಖೆ ಇರಬಹುದು ಅಥವಾ ನಗರಸಭೆಗೆ ತಾವು ಮುಕ್ತವಾಗಿ ಹೇಳಬಹುದು ಯಾಕಂದ್ರೆ ಇವತ್ತು ನಗರ ನಮ್ಮ ನಗರ ವಾಹನ ಸಂಚಾರದಲ್ಲೂ ಸಾಕಷ್ಟುತಿಂದ ಬೆಳಿತಾ ಇದೆ ಟೂ ವೀಲರ್ ಇರಬಹುದು ಫೋರ್ ವೀಲರ್ ಇರಬಹುದು ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ತಳು ಗಾಡಿ ಇರಬಹುದು ಇಲ್ಲಿ ಏನಾಗ್ತಾ ಇದೆಪ್ಪ ಅಂತಂದ್ರೆ ಅವರವರು ತಮ್ಮ ಕರ್ತವ್ಯವನ್ನು ತಲೆ ಇಡಬೇಕಾಗಿದೆ ಸೋ ನಮಗೊಂದು ಅವಕಾಶ ಸಿಕ್ಕಿದೆಪ್ಪ ಇದನ್ನ ದುರುಪಯೋಗ ಮಾಡಿಕೊಳ್ಳಬಾರದು ಯಾರಿಗೂ ಸಾರ್ವಜನಿಕರಿಗೆ ಓಡಾಡಕ್ಕೆ ತೊಂದರೆ ಇರಲಾರದು ನಾವು ಹೆಂಗೆ ಕೆಲಸ ಮಾಡ್ಕೋಬೇಕು ಅಂತಂದ್ರೆ ಅದು ನಾವು ಅರ್ಥ ಮಾಡಬೇಕಾಗಿದೆ ಅದಕ್ಕೆ ನಾವು ಇದಕ್ಕೆ ಗಂಭೀರವಾಗಿ ನಾವು ಪರಿಗಣಿಸಿದ್ವಿ ಈ ವಿಷಯವನ್ನು ಪೊಲೀಸ್ ಇಲಾಖೆ ಮತ್ತು ನಗರಸಭೆಯವರು ನಮ್ಮ ಗಂಗಾವತಿ ನಗರದ ಸುಗಮ ಹಾಗೂ ಸುವ್ಯವಸ್ಥಿತ ಸಂಚಾರ ಆಗಬೇಕು ಯಾರೇ ರೀತಿಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅಂತ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ ಅದಕ್ಕೆ ಫಸ್ಟ್ ನಾವೆಲ್ಲರಿಗೂ ವಿನಂತಿಯೇ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಿಂದ ಒಮ್ಮೆಲೆ ನಾವು ಅವರಿಗೆ ಟೈಟ್ ಮಾಡ್ಕೊಂಡು ಸ್ಟಿಕ್ ಮಾಡಿ ಅವರಿಗೆ ಏನು ತೊಂದರೆ ಕೊಡ್ತಾ ಇಲ್ಲ ಅವರಿಗೆ ಕನ್ವಿನ್ಸ್ ಮಾಡ್ತೀವಿ ಸಮಯ ಕೊಡ್ತೀವಿ ಅದರ ಪಾಲನೆ ಮಾಡದೇ ಇದ್ದಾಗ ನಾವು ಕಠಿಣ ಕ್ರಮ ತಗೊಂತೀವಿ ನಗರಸಭೆಗೆ ಇರುವಂಥ ನಮ್ಮ ಪವರ್ಸ್ ನಾವು ಯೂಸ್ ಮಾಡ್ತೀವಿ ನಮ್ಮ ಪೊಲೀಸ್ ಇಲಾಖೆಯವರು ಇರುವಂಥ ತಮ್ಮ ಪವರ್ಸನ್ನು ಅವರು ಯೂಸ್ ಮಾಡ್ತಾರೆ ಅದಕ್ಕೆ ಈ ಮಾಧ್ಯಮ ಮೂಲಕ ವಿನಂತಿ ಏನಪ್ಪ ಅಂದರೆ
ನಮ್ಮ ಮುಖ್ಯ ಸರ್ಕಲ್ಗಳು ಅದರಲ್ಲೂ ವಿಶೇಷವಾಗಿ ಎಂ ಜಿ ಸರ್ಕಲ್ಲು ಅಲ್ಲಿಂದ ನಮ್ಮ ಚನ್ನಬಸವ ತಾತನ ದೇವಸ್ಥಾನ ಹೋಗುವಂಥ ರಸ್ತೆ ಇರ್ಬೋದು, ಡೇಲಿ ಮಾರ್ಕೆಟ್ ರೋಡ್ ಇರ್ಬೋದು, ಜೊತೆಗೆ ಎಂ ಜಿ ರೋಡ್ನಿಂದ ಸಿ ಬಿ ಎಸ್ ಸರ್ಕಲ್ ಇರ್ಬೋದು, ಜೊತೆಗೆ ನಮ್ಮ ಎಂ ಜಿ ರೋಡ್ನಿಂದ ಅಪ್ ಟು ಕನಕದಾಸ ಸರ್ಕಲ್ಲು. ಇಲ್ಲಿ ಭಾಳಷ್ಟು ರೀತಿಯಿಂದ ಬೇರೆ ರೀತಿಯಿಂದ ಸಮಸ್ಯೆಗಳು ಆಗ್ತಾಯಿದ್ದಾವೆ. ಇದು ಮೇಲಾಧಿಕಾರಿಗಳ ಗಮನಕ್ಕೆ ಬಂದದ, ನಮ್ಮ ಸಾರ್ವಜನಿಕರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ಇವತ್ತು ಮತ್ತು ನಾಳೆ ನಾವು ಪ್ರೈಮರಿ ಸರ್ವೆ ಮಾಡಿ ಇದಕ್ಕೆ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಅದಕ್ಕೆ ತಮ್ಮ ಏನೇ ಒಂದು ಸಜೆಷನ್ ಇದ್ದು ನಾವು ತಾವು ಕೊಡಬೇಕು ಅಂತೇಳಿ ಈ ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ವಿ. ತಮ್ಮ ಯಾವುದೇ ರೀತಿಯಿಂದ ನಗರದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಇದೆ, ನಮ್ಮ ಸಿ ಪಿ ಎಸ್ ಸಾಹೇಬ್ರಿಗೆ ಕೊಡಿ ಅಥವಾ ಡಿ ಎಸ್ ಪಿ ಸಾಹೇಬ್ ಕೊಡಿ, ಅಥವಾ ನಮ್ಮ ಗಮನಕ್ಕೆ ಬರೀ ಬರುವಂಥ ದಿವಸದೊಳಗೆ ಸುವ್ಯವಸ್ಥಿತ ಸಂಚಾರ ಮಾಡಲಿಕ್ಕೆ ನಾವು ಕ್ರಮ ತೆಗೆದು ಅಂತೇಳಿ ನಮ್ಮ ವಿಷಯವನ್ನು ನಿಮಗೆ ಹೇಳ್ತೀವಿ.